ನಮಸ್ಕಾರ. ಪರ್ವವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾವೆಲ್ಲರೂ ಸರ್ಕಾರಿ ಕಚೇರಿಯಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ ಇರೋ ಕೆಲಸನ ಬಿಟ್ಟು ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನು ಬಿಟ್ಟು ಹೋಗಿ ಅರ್ಧ ಗಂಟೆ ಮುಂಚೆನೆ ಸರ್ಕಾರಿ ಕಚೇರಿ ಮುಂದೆ ಕೂತ್ಕೊಳ್ತೀವಿ. ಆದರೆ 10 ಗಂಟೆಗೆ ಬರ್ತಾರೆ ಅಂತ ನಂಬಿಕೊಂಡು ಇರೋದೆಲ್ಲನೂ ಬಿಟ್ಟು 9 ಗಂಟೆಗೆ ಹೋಗಿ ಸರ್ಕಾರಿ ಕಚೇರಿ ಮುಂದೆ ಕೂತ್ಕೊಂಡ್ಬಿಡ್ತೀವಿ. ಆದರೆ 10 ಗಂಟೆಗೆ ಬರುವಂತಹ ಅಧಿಕಾರಿಗಳು ಒಂದು ವೇಳೆ 11 ಗಂಟೆಗೆ ಬಂದರೆ, ಹೋಗಲಿ 12 ಗಂಟೆಗೆ ಬಂದರೆ ನಿಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ? ಹೌದು, ಇಲ್ಲಿ ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ಅಂತಹ ಸರ್ಕಾರಿಯ ಕಚೇರಿ ಬಗ್ಗೆನೇ ಇವತ್ತು ನಿಮಗೊಂದು ಸುದ್ದಿಯನ್ನು ತಿಳಿಸ್ತಾ ಇದ್ದೀನಿ. ಹೌದು, ಗ್ರಾಮ ಪಂಚಾಯಿತಿ ಓಪನ್ ಆಗೋದು ಸರಿಯಾಗಿ 9:30 to 10 ಗಂಟೆಗೆ ಓಪನ್ ಆಗಲೇಬೇಕು. ಆದರೆ ಇಲ್ಲೊಂದು ಗ್ರಾಮ ಪಂಚಾಯಿತಿ ಓಪನ್ ಆಗದೆ 12:30 ಅಂತಂದರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಯಾವುದಪ್ಪ ಈ ಗ್ರಾಮ ಪಂಚಾಯಿತಿ ಅಂತ ನೋಡೋದಾದರೆ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿರೋ ಗ್ರಾಮ ಪಂಚಾಯಿತಿ ಇದು. ಎಸ್ ವೀಕ್ಷಕರೇ, ನಾವು ಸುಟ್ಟಟ್ಟಿ ಗ್ರಾಮ ಪಂಚಾಯಿತಿಗೆ ಹೋದ್ವಿ. ಹೋಗಿ ಹೊರಗಡೆ ನಿಂತ್ಕೊಂಡು ನೋಡ್ತೀವಿ, ಸಮಯ ಬರೋಬ್ಬರಿ 12:30. ಹೊರಗಡೆ ಧ್ವಜಾರೋಹಣ ಏನೋ ಮಾಡಿದ್ದಿದೆ, ಆದರೆ ಗ್ರಾಮ ಪಂಚಾಯಿತಿ ಬೀಗ ಹಾಕಿದೆ. ಸಡನ್ ಆಗಿ ನಮ್ಮ ವರದಿಗಾರ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಸಿಬ್ಬಂದಿ ಬಂದು ಕೇಳ್ತಾನೆ, ಏನ್ರಿ ವಿಡಿಯೋ ಮಾಡ್ತಿದ್ದೀರಾ ಅಂತ. ಅವಾಗ ಆ ಸಿಬ್ಬಂದಿನೇ ಹೇಳ್ತಾನೆ, ಅವಾಗ ನಮ್ಮ ವರದಿಗಾರ ಹೇಳ್ತಾನೆ, ಅಲ್ಲ ಸರ್, 12 ಗಂಟೆ ಆದರೂ ಇನ್ನೂ ಗ್ರಾಮ ಪಂಚಾಯಿತಿ ಓಪನ್ ಮಾಡಿಲ್ವಲ್ಲ ಅಂತ ಕೇಳಿದಾಗ ಆ ಸಿಬ್ಬಂದಿ ಏನು ಹೇಳ್ತಾನೆ ಅಂತಂದರೆ, ನಾವು ಆವಾಗಲೇ ಓಪನ್ ಮಾಡಿದ್ದೀವಿ, ಒಳಗಡೆ ಕೆಲಸನೂ ಮಾಡ್ತಿದ್ದಾರೆ ಸಿಬ್ಬಂದಿಗಳು ಅಂತ ಹೇಳ್ತಾನೆ. ಸಡನ್ ಆಗಿ ನಮ್ಮ ವರದಿಗಾರ ಬಾಗಿಲು ತೆಗೆದು ಒಳಗಡೆ ಹೋಗಿ ನೋಡಿದ್ರೆ ಪಂಚಾಯಿತಿ ಖಾಲಿ ಖಾಲಿ. ಅದಾದ ಮೇಲೆ ಅಲ್ಲಿರುವಂತಹ ಸ್ಥಳೀಯರನ್ನ ಕೇಳಿದ್ರೆ ಅವರು ಹೇಳೋದನ್ನ ಅದೇ, ಪ್ರತಿ ದಿವಸ 11 ಗಂಟೆ ಏನೋ, 12 ಗಂಟೆ ಏನೋ, ಒಂದೊಂದು 1 ಗಂಟೆ ಏನೋ, ಅವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದೂ ಗೊತ್ತಿಲ್ಲ. ಅಷ್ಟಕ್ಕೂ ಊರಲ್ಲಿ ಯಾವ ಅಭಿವೃದ್ಧಿ ಕೂಡ ಸರಿಯಾಗಿ ಆಗಿಲ್ಲ ಅಂತ ನಾವಲ್ಲ ಅಲ್ಲಿನ ಸ್ಥಳೀಯರೇ ಹೇಳ್ತಾರೆ. ಇಲ್ಲಿ ತೋಡಿ ಮಠ ನೀರು ಬರ್ತಾವ ರೀ, ಹುಡುಗರು ಸಾಲಿಗೆ ಅದು ಬಿಡ್ಲಾಕ್ ಭಾಳ ತ್ರಾಸ ಆಗ್ತಿರ್ ಸರ್. ಮಳೆಗಾಲ ಹಾರಿ ಕೊಳಿ ಇದೊಂದು ಸರ್, ಮಳೆಗಾಲದಾಗ ಹೋಗಲ್ರಿ ಏನಿಲ್ರಿ. ಅದಾದ ಮೇಲೆ ನಮ್ಮ ವರದಿಗಾರರು ಗ್ರಾಮ ಪಂಚಾಯಿತಿಯ PDO ಅವರಿಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಕೇಳ್ತಾರೆ, ಅಲ್ಲ ಸರ್, 12 ಗಂಟೆಗೆ ಬಂದು ನೋಡಿದ್ರೆ ಇನ್ನೂ ಪಂಚಾಯಿತಿ ಬೀಗ ಹಾಕಿದೆಯಲ್ಲ, ನೀವ್ಯಾಕೆ ಬಂದಿಲ್ಲ ಅಂತ. ಅವ್ರು ಹೇಳೋದೇನು ಗೊತ್ತಾ, ಅಯ್ಯೋ ಇವತ್ತು ತಾಲೂಕು ಪಂಚಾಯಿತಿಯಲ್ಲಿ ಮೀಟಿಂಗ್ ಇದೆ. ಹೌದು ಸರ್, ತಾಲೂಕು ಪಂಚಾಯಿತಿಯಲ್ಲಿ ಮೀಟಿಂಗ್ ಇದ್ದರೆ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ? ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳು ಸರ್ಕಾರದಿಂದ ಅದೆಷ್ಟೋ 1,000,000 ರೂಪಾಯಿಗಳನ್ನು ಸಂಬಳ ಕೊಟ್ಕೊಂಡು ಏನಕ್ಕೆ ಇಟ್ಕೊಂಡಿದ್ದೀರಾ? ಹಂಗಾದರೆ ನೋಡಿ, ದೇಶದಲ್ಲಿರೋ ಪ್ರತಿಯೊಬ್ಬರೂ ಟ್ಯಾಕ್ಸ್ ಕಟ್ತಾರೆ. ಅಸೆ ಯಾಕೆ, ನಿಮ್ಮ ಗ್ರಾಮ ಪಂಚಾಯಿತಿಯ ಅಂಡರಲ್ಲಿ ಬರುವಂತಹ ಪ್ರತಿಯೊಂದು ಮನೆಗಳು ಕೂಡ ಅಂಕನಪಟ್ಟಿ ಅನ್ನೋ ಹೆಸರಿನಿಂದ ಅವರೂ ಕೂಡ ನಿಮ್ಮ ಪಂಚಾಯಿತಿಗೆ ಟ್ಯಾಕ್ಸ್ ಕಟ್ತಾರೆ ಅನ್ನೋದಾದರೆ, ನೀವು ಜನರಿಗೆ ಸರಿಯಾದ ಸೇವೆಗಳನ್ನು ನೀಡಲೇಬೇಕು. ನಮ್ಮ ಕಳಕಳಿ ಇಷ್ಟೇ. ಇನ್ನಾದರೂ ನೀವು ಬೆಳಗ್ಗೆ 10 ಗಂಟೆ ಅನ್ನುವಷ್ಟರಲ್ಲಿ ಪಂಚಾಯಿತಿಯನ್ನು ತೆಗೆದು ಅಗತ್ಯ ಸೇವೆಗಳನ್ನು ಜನರಿಗೆ ನೀಡುವುದರ ಜೊತೆಗೆ ಆ ಗ್ರಾಮದ ಅಭಿವೃದ್ಧಿ ನಿಮ್ಮೆಲ್ಲರ ಕೆಲಸ ಅಂತ ಹೇಳ್ತಾ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೇರ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ. ವರದಿ ಹಜರತ್ ಅಲಿ ಕಮಾಲ್ ನವರ್, ಪರ್ವಾ ನ್ಯೂಸ್, ಅಥಣಿ.